ವೀಣಾಶ್ರೀ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗೋಮರ್ಸಿ ವತಿಯಿಂದ ವಿದ್ಯಾಶ್ರೀ ಬಿಎಂಪಿ ಶಾಲೆಯ ಆವರಣದಲ್ಲಿ ಪಕ್ಷಿಗಳಿಗೆ ನೀರುಣಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೀಣಾಶ್ರೀ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಬಸನಗೌಡ ಮಾಲಿಪಾಟೀಲ್ ಅವರು ಪಕ್ಷಿಗಳಿಗೆ ನೀರು ಹಾಗೂ ಕಾಳುಗಳನ್ನು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ದ್ರಾಕ್ಷಾಯಣಿ ಬಿ ಮಾಲಿಪಾಟೀಲ್ ಅವರು ಮಾತನಾಡಿ, ಬಿಸಿಲಿನ ದಾಹಕ್ಕೆ ಪಕ್ಷಿಗಳ ಸಂಕುಲ ವಿನಾಶವಾಗಬಾರದೆಂಬ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಹಲವು ವರ್ಷದಿಂದ ನಮ್ಮ ಸಂಸ್ಥೆ ನಮ್ಮ ಶಾಲೆಯ ಆವರಣದಲ್ಲಿರುವ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಾ ಬಂದಿದೆ. ಭತ್ತದ ನಾಡಿನಲ್ಲಿ ದಿನೇ ದಿನೇ ಬಿಸಿಲು ಜಳ ಹೆಚ್ಚುತ್ತಿದ್ದು ಬೇಸಿಗೆಯಲ್ಲಿ ಆಹಾರದ ಜೊತೆಗೆ ನೀರನ್ನು ಹುಡುಕಲು ಪರದಾಡುವ ಸ್ಥಿತಿ ಆ ಮೂಕ ಜೀವಿಗಳದ್ದಾಗಿದೆ. ನಗರದಲ್ಲಿ ಎಲ್ಲೆಲ್ಲಿ ಪಕ್ಷಿಗಳು ಹೆಚ್ಚಾಗಿವೆಯೋ ಹತ್ತಿರದ ಮರಗಳಲ್ಲಿ ನೀರು ಹಾಗೂ ಕಾಳಿನ ವ್ಯವಸ್ಥೆಯನ್ನ ಎಲ್ಲರೂ ಮಾಡಬೇಕೆಂದು ಮನವಿ ಮಾಡಿದರು. ಮಕ್ಕಳಿಲ್ಲದ ಮನೆ ಹೆಂಗಿರ್ತ? ಮಕ್ಕಳಿದ್ರೆ ಚೆನ್ನಾಗಿರ್ತೈತೆ ಹೌದಿಲ್ಲ? ಆತರ ನೋಡಲಿಗ ಪಕ್ಷಿಗಳು ಯಾತರ ಅಲ್ಲಿ ಓಡಾಡಕತ್ತೇವ, ಅವಕ್ಕೆ ನೀರಿಲ್ಲ ಎಲ್ಲಿನ, ಅದಕ್ಕೆ ಗಿಡಗಳಿಗೆ ನೀರು ಕಟ್ಟಿ ಇವತ್ತು ಅರವಟ್ಟಿಗೆ ಕಾರ್ಯಕ್ರಮ ಇದು ಸೇವಾ ಸಿರಿ ಟ್ರಸ್ಟ್ ಅಧ್ಯಕ್ಷರು ಇವತ್ತು ಇವನ್ನೆಲ್ಲ ಕೊಡ್ತಾರೆ. ಡೈಲಿ ನೀವು ನೀರು ಹಾಕ್ಬೇಕು, ಕಾಳು ಹಾಕ್ಬೇಕು, ಮತ್ತು ನಿಮ್ಮ ಮನೆ ಅಂಗಳದಲ್ಲಿ ಕೂಡ ಮನೆ ಮೇಲೆ ಕಾಳು ನೀರುಗಳನ್ನಿಟ್ಟು ಪಕ್ಷಿಗಳನ್ನು ಕಾಪಾಡಬೇಕು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಪರ್ವತಯ್ಯ ಸ್ವಾಮಿ ಹಿರೇಮಠ, ಸರ್ಕಾರಿ ಗೋಮರ್ಷಿ ಶಾಲೆಯ ಮುಖ್ಯ ಗುರುಗಳಾದ ಜ್ಯೋತಿ, ಸೇವಾಸಿರಿ ಚಾರಿಟೇಬಲ್ ಟ್ರಸ್ಟ್ನ ಪ್ರದೀಪ್ ಪೂಜಾರಿ, ಪದಾಧಿಕಾರಿಗಳು ಬಸವರಾಜ್ ಗೌಡರು, ಬಸವರಾಜ್ ಸ್ವಾಮಿ, ಪ್ರದೀಪ್ ಸೇರಿದಂತೆ ಶಿಕ್ಷಕರಿಂದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.